ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ರಾಜ್ಯದಲ್ಲಿ ಹಾಗೂ ಬೇರೆ ರಾಜ್ಯಗಳಲ್ಲಿ ಪ್ರವಾಹದ ಸ್ಥಿತಿ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಂದು 3 ತಿಂಗಳ ಮಗುವನ್ನ ಪಾತ್ರೆಯಲ್ಲಿ ಇಟ್ಟುಕೊಂಡು ಬಾಹುಬಲಿ ಸಿನಿಮಾದ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರವಾಹದಲ್ಲಿ ಎತ್ತುಕೊಂಡು ಹೋಗ್ತಿರುವಂತಹ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಹಾಗಿದ್ರೆ ಏನಪ್ಪ ಇದು ಸುದ್ದಿ? ಆನಂತರ 3 ತಿಂಗಳ ಪಾಪುಗೆ ಏನಾಯ್ತು, ಈಗ ಹೇಗಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಮೊದಲನೇದಾಗಿ ಈ ಘಟನೆ ನಡೆದಿರೋದು ತೆಲಂಗಾಣದ ಒಂದು ಗ್ರಾಮದಲ್ಲಿ. ಅತಿಯಾದ ಪ್ರವಾಹದಿಂದ 3 ತಿಂಗಳ ಪಾಪು ಒಂದು ಮನೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರು ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ, ಆದರೆ ಎಲ್ಲಾ ಕಡೆ ನೀರಿರೋದ್ರಿಂದ ಅವರು ಬೇರೆ ಕಡೆ ಹೋಗೋದಿಕ್ಕಾಗೋದಿಲ್ಲ. ಕೊನೆಗೆ ಆ ಪಾಪುವನ್ನ ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ತಗ್ಗು ಪ್ರದೇಶದಿಂದ ಎತ್ತರ ಪ್ರದೇಶ, ಸುರಕ್ಷಿತವಾದ ಪ್ರದೇಶಕ್ಕೆ ಇವರು ತೆರಳ್ತಾರೆ. ಆಗ ಎಲ್ಲರೂ ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತ ಅಲ್ಲಿನ ಸುತ್ತಮುತ್ತಲು ಜನ ಹೇಳಿರುವಂತಹ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ನಾವೆಲ್ಲ ಬಾಹುಬಲಿ ಚಿತ್ರದಲ್ಲಿ ನೋಡಿದ್ವಿ, ಒಂದು ಪಾಪುವನ್ನ ಮೇಲೆ ಯಾವ ರೀತಿ ಎತ್ತಿ ಇಟ್ಕೊಂಡು ಶಿವಗಾಮಿ ಅನ್ನೋರು ನದಿಯಲ್ಲಿ ಮುಳುಗಿದ್ರು ಅಂತ. ಅದೇ ರೀತಿ ಇವತ್ತು ತೆಲಂಗಾಣದಲ್ಲಿ ನಿಜವಾಗಿಯೂ ಸಂಘಟನೆ ನಡೆದಿದೆ. ಈಗ ಸದ್ಯಕ್ಕೆ ಆ ಪಾಪು ಹುಷಾರಾಗಿದ್ದಾರೆ, ಬೇರೆ ಪ್ರದೇಶದಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿದು ಬರ್ತಿದೆ. ಇದೆಲ್ಲ ಪ್ರಕೃತಿ ನಮಗೆ ಕಲಿಸ್ತಿರುವ ಪಾಠ ಅಂತ ಅನ್ಕೋಬಹುದು. ದಯವಿಟ್ಟು ಇನ್ಮುಂದೆ ಆದರೂ ಗಿಡ ಮರಗಳನ್ನ ಬೆಳೆಸೋಣ, ಹಾಗೂ ಕೆರೆ ನದಿ ಈ ಯಾವ ಜಾಗಗಳನ್ನು ಕೂಡ ಒತ್ತುವರಿ ಮಾಡೋದನ್ನ ಕಡಿಮೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಅತಿಯಾದ ಪ್ರವಾಹಗಳು ಆಗೋದಿಲ್ಲ. ಏನೇ ಆಗಲಿ ಪ್ರಕೃತಿಯನ್ನ ಸೇವ್ ಮಾಡೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೂ ಇದು ಸರಿ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.